ವೆಲ್ಕಮ್ ಟು ಮೈ ಚಾನಲ್ ವನಿಕಾಸ್ ಕಿಚನ್ ವ್ಲಾಗಿನ್ ಕನ್ನಡ. ಬೆಳಗ್ಗೆನೆ ನಾನು ಮತ್ತು ಮಕ್ಕಳಿಬ್ಬರು ಊರಿಗೆ ಹೊರಟಿದ್ದೀವಿ. ಇವಾಗ ನಾವು ಇಲ್ಲಿ ಸಬರಲ್ಲಿ ಬಂದು ಬಸ್ನ ಕ್ಯಾಚ್ ಮಾಡ್ಕೊತಾ ಇದ್ದೀವಿ. ಫೈನಲಿ ನಾವು ಬಂದು ಮನೆಗೆ ತಲುಪಿದ್ವಿ. ನಾವು ಬಂದಾಗ ಬೇಗನೆ ನಾವು ಮನೆ ಬಿಟ್ಟಿರೋದ್ರಿಂದ 9:00 ನಾವು ಬಂದುಬಿಟ್ವಿ. ಯಾಕಂದರೆ 1.5 hours ಜರ್ನಿ ಆಗುತ್ತೆ ಮೈಸೂರು ಟು ಕೆ ಆರ್ ನಗರ್. ಇಲ್ಲಿ ಬಂದರೆ ಮಕ್ಳಿಗಂತೂ ತುಂಬಾ ಖುಷಿ, ಆಟ ಆಡಲಿಕ್ಕೆ ಜಾಗ ಇದೆ, ಎದುರುಗಡೆ ಕೂಡ ಟೆಂಪಲ್ ಇದೆ, ಮತ್ತು ಆಟ ಆಡೋಕ್ಕೆ ಫೀಲ್ಡ್ ಥರ ಇದೆ. ಹಾಗಾಗಿ ಮಕ್ಕಳು ಕೂಡ ಬಂದು 2 years ಆಗಿತ್ತು ಅನಿಸುತ್ತೆ, ಯಾಕಂದರೆ ಕರೋನಾ ಅದು ಇದು ಅಂತ ನಾನು ಕರ್ಕೊಂಡೆ ಬರೋಕ್ಕೆ ಆಗಿರಲಿಲ್ಲ. ಆಗ ಮಕ್ಳಿಗಂತೂ ಎಷ್ಟು ಖುಷಿ ಅಂದರೆ, ವಾವ್ ನಾವು ಅಜ್ಜಿ ಮನೆಗೆ ಬಂದ್ವಿ, ಅಜ್ಜಿ ಮನೆಗೆ ಬಂದ್ವಿ ಅಂತ. ಅವರು ಕುಣ್ದಿದ್ದೇ ಕುಣ್ದಿದ್ದು. ಇದು ನಮ್ಮ ಮನೆಯ ಪಕ್ಕದಲ್ಲಿರುವಂಥ ಜಾಗ. ಇಲ್ಲಿ ಹೂವಿನ ಗಿಡ, ಸೀಬೆಕಾಯಿ ಮರ, ಹಾಗೆ ಪಪ್ಪಾಯ ಹಣ್ಣುಗಳು, ಸಣ್ಣ ಪುಟ್ಟ ಗಿಡಗಳು, ತರಕಾರಿ, ಸೊಪ್ಪು, ಈ ಥರ ಎಲ್ಲ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ನಾವು ಬೇಗನೆ ಬಂದಿರೋದ್ರಿಂದ ಅತ್ತೆ ನಮಗೋಸ್ಕರ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ರು. ಮಗಂಗೆ ನೋಡಿ, ಬಂದ ತಕ್ಷಣ ಅವನು ಚಿನ್ನಿದಾಂಡು ಮಾಡ್ತಾಯಿದ್ದಾನೆ. ಅವನಿಗೆ ಚಿನ್ನಿದಾಂಡು, ಗೋಲಿ ಆಡೋದು, ಮತ್ತು ಕ್ರಿಕೆಟ್ ಆಡೋದು, ಇದೆಲ್ಲ ತುಂಬ ಇಷ್ಟ. ಮಾವನು ಕೂಡ ಮಕ್ಕಳ ಜೊತೆ ಸೇರ್ಕೊಂಡು ಆಟ ಆಡ್ತಾ ಇರ್ತಾರೆ. ಮಾವ ಇದೆಲ್ಲ ಹೆಲ್ಪ್ ಮಾಡ್ತಾರೆ ಮಾಡಲಿಕ್ಕೆ, ಪಟ ಮಾಡೋದು ಇದೆಲ್ಲ ಅವನು, ಇದೆಲ್ಲ ಇಲ್ಲಿ ಬಂದರೆ ಅವನಿಗೆ ಇದೇ ಕೆಲಸ. ಸೊ ಇದೆಲ್ಲ ಮಾಡ್ತಾಯಿದ್ದಾನೆ. ಇವಾಗ ನಾನು ನಿಮಗೆ ಲಾಸ್ಟ್ ಒಂದು ನಿನ್ನೆ ನಾನೊಂದು ರೆಸಿಪಿ ಮಾಡಿದ್ದೆ ಚಿಕನ್ ಸುಕ್ಕ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೂಪರಾದ ಟೇಸ್ಟಿಯಾದ ಡಾಬಾ ಸ್ಟೈಲ್ ಚಿಕನ್ ಸುಕ್ಕನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಕಡಾಯಿಗೆ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು 8 ಬ್ಯಾಡಿಗೆ ಮೆಣಸಿನ್ಕಾಯಿ, 5 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಒಳ್ಳೆ ಕಲರ್ ಕೊಡುತ್ತೆ, ಹಾಗೆ ಟೇಸ್ಟ್ ಕೊಡುತ್ತೆ. ಇದನ್ನು ಫ್ರೈ ಮಾಡಿದ ನಂತರ ಎತ್ತಿಟ್ಕೊಂಡು ಇದೇ ಪ್ಯಾನ್ಗೆ ನಾನು ಧನಿಯಾ 2 spoons ಧನಿಯಾನ ಹಾಕ್ಕೊಂಡು ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ಒಟ್ಟಿಗೆ ಎಲ್ಲ ಹಾಕಿ ಫ್ರೈ ಮಾಡಿದರೆ ಅದು ಕರೆಕ್ಟಾಗಿ ಫ್ರೈ ಆಗಲ್ಲ. ಹಾಗಾಗಿ ಈಗ ನೆಕ್ಸ್ಟು ಇದೇ ಕಡಾಯಿಗೆ 1 ಅನಾನಸ್ ಹೂವು, ಮತ್ತು 2 inches ಉದ್ದದ್ದು ಒಂದು ಚಕ್ಕೆ, ಹಾಗೆ ಒಂದು ಸ್ವಲ್ಪ ಸೋಂಪು ಕಾಳು, ಮತ್ತು ಶಾಹಿ ಜೀರಾ, 1-5 ಲವಂಗ, 1-10 ಮೆಣಸಿನಕಾಳು, ಮತ್ತು 1 ಬೆಳ್ಳುಳ್ಳಿ, 1 1/2 inches ಉದ್ದದ್ದು ಶುಂಠಿ, 1/2 ಹೋಳಷ್ಟು ತೆಂಗಿನಕಾಯಿ, ಇಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಫುಲ್ ಈ ರೀತಿ ಕೆಂಪಾಗಿ ಕಾಣಬೇಕು. ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ಏನು ಫ್ರೈ ಮಾಡಿದ್ವಿ ಎಲ್ಲನೂ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೀರನ್ನು ಸೇರಿಸ್ದೆ ಫುಲ್ ಡ್ರೈ ರೋಸ್ಟ್, ನಾವು ಡ್ರೈ ಆಗಿನೇ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಡ್ರೈ ರೋಸ್ಟ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದೇ ಪ್ಯಾನ್ಗೆ ನಾನು 1 spoon ಆಯಿಲ್ನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ 6-8 ಬೆಳ್ಳುಳ್ಳಿ ಹೆಸಳು, 1 ಶುಂಠಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತು 1 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಎಣ್ಣೆನಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಕೆಂಪಗಾದ ನಂತರ ನಾನೀಗ ಈ ಡ್ರೈ ಏನು ಪೌಡರ್ ಮಾಡಿದ್ದೀನಿ ಅದನ್ನು ಅಷ್ಟು ಸೇರಿಸಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮೊದಲೇ ನಾವು ಡ್ರೈ ರೋಸ್ಟ್ ಮಾಡಿರೋದ್ರಿಂದ. ಇವಾಗ ಇದಕ್ಕೆ ಚಿಕನನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿದ ನಂತರ ಇದನ್ನು ಒಮ್ಮೆ ಮಸಾಲ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ನೀರೇನು ಸೇರಿಸಲ್ಲ, ಯಾಕಂದರೆ ಇದೇ ನೀರು ಬಿಟ್ಕೊಳ್ಳುತ್ತೆ. ಇವಾಗ 1/4 spoonಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಲ್ಟನ್ನು ನಾವು ಹಾಕಿದ ತಕ್ಷಣ ಇದು ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನೀರಲ್ಲಿ ಇದು ಚೆನ್ನಾಗಿ ಕುಕ್ ಆಗುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಮೇಲ್ಗಡೆಯಿಂದ 1-3 ಹಸಿಮೆಣಸಿನಕಾಯಿಗಳನ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ ಗ್ರೇವಿಗೆ, ಚಿಕನ್ ಸುಕ್ಕಾಗೆ ಅಂತಲೇ ಹೇಳ್ಬೋದು. ನೋಡಿ, 1-10 minutes ಮೀಡಿಯಂ ಫ್ಲೇಮ್ನಲ್ಲಿ ಲಿಡ್ನ ಕ್ಲೋಸ್ ಮಾಡಿಟ್ರೆ ಈ ರೀತಿ ನೀರು ಬಿಟ್ಕೊತಾ ಬರುತ್ತೆ. ಇದು ಚೆನ್ನಾಗಿ ನೀರು ಈ ಥರ ಬಿಡ್ತಾ ಇದ್ದಾಗ ನಾವು 1-2 ಹುಳಿ ಟೊಮೆಟೊನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಹುಳಿ ಟೊಮೆಟೊ ಬದಲು ಹುಣ್ಸೆಹಣ್ಣು ರಸ ಮತ್ತು ಹುಳಿ ಸಿಗುತ್ತೆ ನೋಡಿ, ಅದು ಕೂಡ ಹಾಕೋಬೋದು. ಇದ್ರ ಮೇಲೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ 1/4 tablespoonಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಇದು ಒಂದು ಒಳ್ಳೆ ಕಲರ್ ಮತ್ತು ಒಂದು ಟೇಸ್ಟ್ ಕೊಡುತ್ತೆ. ಬೇಕಿದ್ರೆ ಖಾರ ಸಾಕಂದರೆ ಹಾಕೋಬೋದು. ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇದೇನು ಅಷ್ಟು ಖಾರ ಇರಲ್ಲ, ಹಾಗಾಗಿ ನಾನು ಸ್ವಲ್ಪ ಮೇಲಿಂದ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಈ ರೀತಿ ಲಿಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 15 to
10-15 ಮಿನಿಟ್ಸ್ ನಾವು ಕುಕ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಫುಲ್ ಡ್ರೈ ಆಗಿರುತ್ತೆ. ಈ ಥರ ಡ್ರೈ ಆಗೋ ತನಕ ಕುಕ್ ಮಾಡಿಕೊಂಡು ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ಇದಕ್ಕೆ ಮೇನ್ ಅಂದರೆ ಆನಿಯನ್ನ ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ತಿಂದರೆ ಇದರದ್ದು ಮಜಾನೇ ಬೇರೆ. ಇದನ್ನು ನೀವು ತಿಳಿ ಸಾಂಬಾರ್ ಜೊತೆ, ರಸಂ ಸಾಂಬಾರ್ ಜೊತೆ, ಹಾಗೆ ರೊಟ್ಟಿ ಜೊತೆ ಕೂಡ ನೀವು ತಿನ್ಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ತಿನ್ನುವಾಗ ಸ್ವಲ್ಪ ಪೀಸ್ ಜೊತೆ ಆನಿಯನ್ ಮತ್ತು ಕರ್ಬೇವಿನ ಸೊಪ್ಪು ಸಿಗ್ತಾ ಇದ್ದರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಅನಿಸುತ್ತೆ. ಒಮ್ಮೆ ಈ ರೀತಿ ಸುಕನ ಟ್ರೈ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಕಣೆ. ವಚ್ಚಲಿಗೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದರು. ತಿಂಡಿ ಎಲ್ಲ ತಿನ್ಕೊಂಡು ನಾದಿನಿ ಮನೆಗೆ ವಿಸಿಟ್ ಮಾಡಿದ್ವಿ. ಅವ್ರಿಗೆ ಕೂಡ ಹಬ್ಬಕ್ಕೆ ಕುಂಕುಮನ ಕೊಡೋಣ ಅಂತ. ಸೊ ನಾನು ಜಾಸ್ತಿ ಇಲ್ಲಿ ಸ್ಟೇ ಮಾಡಲಿಕ್ಕಾಗಲಿಲ್ಲ. ಅವಾಗವಾಗ ಬಂದಾಗೆಲ್ಲ ಇಲ್ಲೆಲ್ಲ ಇದ್ದು ಹೋಗ್ತೀವಿ. ಬಟ್ ಇವಾಗ ಟೈಮ್ ಶಾರ್ಟ್ ಇರೋದ್ರಿಂದ ಬಂದು ನಾನು ಇವರಿಗೆ ಕುಂಕುಮನ ಕೊಟ್ಬಿಟ್ಟು ಹಬ್ಬಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ರಿಟರ್ನ್ ಆಗಿಬಿಟ್ಟೆ. ಇನ್ನೊಂದು ಸಾರಿ ಟೈಮ್ ಸಿಕ್ಕಿದರೆ ನಾನು ಇವ್ರದ್ದು ಹೋಮ್ ಟೂರ್ ಮಾಡ್ತೀನಿ. ಮನೆ 30-40 ಸೈಟಲ್ಲಿ ತುಂಬಾ ಚೆನ್ನಾಗಿ ಪ್ಲ್ಯಾನಲ್ಲಿ ಬಂದಿದೆ. ಇದು ಮಾಡಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಆದರೆ ಅವರು ಕೂಡ ಬ್ಯುಸಿ ಇದ್ದರು ಮತ್ತು ಅವರು ಹಬ್ಬಕ್ಕೆ ಧೂಳೆಲ್ಲ ತೆಗಿತಾ ಇದ್ದರು, ಹಾಗಾಗಿ ನಾನೇನು ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ನೆಕ್ಸ್ಟ್ ಬಂದು ಇದು ನನ್ನ ದೊಡ್ಡಮ್ಮನ ಮನೆಯೆಲ್ಲ ಅವ್ರದ್ದು ಗದ್ದೆ. ಮಕ್ಕಳೆಲ್ಲ ವಿಸಿಟ್ ಮಾಡಿದರು. ಮಕ್ಕಳಿಗಂತೂ ಈ ಫೀಲ್ಡ್ ಎಲ್ಲ ನೋಡಿದರೆ, ಊರ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಉದ್ದಕ್ಕೂ ಈ ರೀತಿ ಫೀಲ್ಡ್, ಗದ್ದೆ, ಹೊಲ ಇದನ್ನೆಲ್ಲ ನಾವು ನೋಡ್ಬೋದು. ಫುಲ್ ಗ್ರೀನರಿ ಆಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಕಣ್ಗಂತೂ ತುಂಬ ಇಂಪೋಯ್ ಟ್ರಾಫಿಕ್ ನೋಡಿ ನೋಡಿ ನಮ್ಗೆ ಇದನ್ನು ನೋಡ್ತಾ ಇದ್ದರೆ ಖುಷಿ ಆಗ್ತಾ ಇರುತ್ತೆ. ಮಕ್ಕಳಿಗೂ ತುಂಬಾ ಎಂಜಾಯ್ ಮಾಡ್ತಾರೆ. ಅವನಿಗಂತೂ ನನ್ನ ಮಗನಿಗೆ ತೆಂಗಿನ ಮರ ಹತ್ತಬೇಕಂತ ಆಸೆ. ಟ್ರ್ಯಾಕ್ಟರ್ನ ಓಡಿಸೋದಿರ್ಬೋದು, ಆಮೇಲೆ ಎತ್ತಿನ ಗಾಡಿ ಓಡಿಸೋದಿರ್ಬೋದು, ಬಹಳನೇ ಇಷ್ಟ. ಹಾಗೆ ಡೋರ್ನಳ್ಳಿ ಚರ್ಚ್ಗೂ ವಿಸಿಟ್ ಮಾಡಿದ್ವಿ. ಇದು ಅಲ್ಲಿ ಬಸವಾಪಟ್ಟಣದ ಹತ್ರನೇ ಬರುತ್ತೆ, ತುಂಬಾ ಹತ್ರ ಆ ಊರಿಗೆ. ಬಂದಾಗೆಲ್ಲ ಅವಾಗವಾಗ ಈ ಡೋರ್ನಳ್ಳಿ ಚರ್ಚ್ಗೆ ಹೋಗಿ ಬರ್ತಾ ಇರ್ತೀವಿ. ಸೊ ಇದಾಗಿತ್ತು ನಮ್ಮ ವೀಕೆಂಡ್. ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಂದು 2 ಡೇಸ್ ಆಗಿದ್ದೆ ಗೊತ್ತಾಗಲಿಲ್ಲ. ವಾಪಸ್ ರಿಟರ್ನ್ ಆಗುವಂಥ ಟೈಮ್ ಬಂದಾಗಿತ್ತು ಸಂಡೇ. ಮಾವ ಅತ್ತೆ ಎಲ್ಲರಿಗೂ ಬೇಜಾರು ನಾವು ಹೋಗ್ತಾ ಇದ್ರೆ, ಯಾಕಂದರೆ ಮಕ್ಕಳು ಬಂದಾಗ ಮನೆಯೆಲ್ಲ ಅವ್ರಿಗೆ ಒಂದು ತುಂಬ್ದಂಗೆ ಅನಿಸ್ತಾ ಇರುತ್ತೆ. ಇವಾಗ ನಾನು ನಾಳೆ ಮಂಡೇ ಸ್ಕೂಲ್ ಇರೋದ್ರಿಂದ ಸಂಡೇ ಈವ್ನಿಂಗ್ ನಾನು ಮಕ್ಕಳ ಜೊತೆ ರಿಟರ್ನ್ ಆದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ. ಇದೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ.